ಕೆ ಸ್ವಾಗತ. ನನ್ನ ಭಾಗ್ಯಷ್ಟು ಸುನಗಾರ್. ಅಥಣಿಯಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಲೋಕಾರ್ಪಣೆ ಬಳಿಕ ಮಾತನಾಡಿದ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್, ಅಥಣಿಯಲ್ಲಿ ಲೋಕಾರ್ಪಣೆಗೊಂಡ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿ ಕಾಗವಾಡದಲ್ಲಿ ಆಗಬೇಕೆಂಬುದು ನನ್ನ ಬಯಕೆಯಾಗಿತ್ತು. ಆದರೆ ಡಿಸಿಎಂ ಹಾಗೂ ಸಾರಿಗೆ ಸಚಿವರೂ ಆಗಿರುವ ಲಕ್ಷ್ಮಣ್ ಸವದಿ ಸಿಕ್ಸರ್ ಬಾರಿಸುವ ಮೂಲಕ ಸಾರಿಗೆ ಕಚೇರಿಯನ್ನ ಅಥಣಿಗೆ ಮಾಡಿಸಿಕೊಂಡಿದ್ದಾರೆ. ಇದರಿಂದ ನನಗೆ 50-50 ಸಂತೋಷವಾಗಿದೆ ಎಂದರು. ಎಲ್ಲಾ ಇಲ್ಲಿ ಏನ್ ಜನ ಕೂಡಿದ್ರು ಎಲ್ಲಾರ್ಗಿ ಇವತ್ತು ದೊಡ್ಡ ಖುಷಿ ಆಗೈತಿ, ಆನಂದ ಆಗೈತಿ, ಎಲ್ಲಾರ್ಗಿ ಆನಂದ ಆಗೈತಿ. ಖರೆ ನನಗ ಏನ್ ಆನಂದ ಆಗೈತಿ ಅಂದ್ರೆ ಅದು 50-50% ಆಗೈತಿ. ಯಾಕಂದ್ರೆ ಕಾಗವಾಡದಲ್ಲಿ ಮಾಡೋ ಸಲುವಾಗಿ ನಾವು ಮೂಮೆಂಟ್ ನಡೆಸಿದೀವಿ, ಪೇಪರ್ಗೆ ಒಳ್ಳೆ ಮಾಡಿದೀವಿ. ಆದ್ರೆ ಲಕ್ಷ್ಮಣಣ್ಣವ್ರ ಕಡೆ ಏನ್ ಇದೆ ಇಲಾಖೆ ಬತ್ತು ಫಸ್ಟ್ ಇದಕ್ಕೆ ಸಿಕ್ಸರ್ ಹೊಡಲು ತಗೊಂಡು ಬಂದ್ರು. ನಮ್ಮ ಐದಲ್ಲಾಗಿ ಅಲ್ಲಿ ಮಾಡಿದೀವಿ, ಆದ್ರೆ ಏನು ಕೆಟ್ಟಾಗಿಲ್ಲ. ನೀವು ಆ ಕಡೆ ದೂರ ಚಿಕ್ಕೋಡಿಗೆ ಹೋಗ್ತಿದ್ದೀವಿ, ಅಥಣಿ ಮತ್ತು ಕಾರವಾರ ಬೇರೆ ಇಲ್ಲ. ಓಲ್ಡ್ ಕಾ ಅಥಣಿ ಅಂದ್ರೆ ಮುಗಿತು, ನಾವು ಹತ್ರ ಇದ್ದಂಗೆ ಇರ್ತೀವಿ. ಎಲ್ಲರಿಗೂ ಬ್ರಾಕೆಟ್ ಫಾಯ್ದೆ ಆಗೈತಿ. ನಮ್ಮಲ್ಲಿ ಆರ್ ಟಿ ಓ ಆಫೀಸ್ ಆಗೋದ್ರಿಂದ ಈಗ ನಾವು ನೋಡ್ತೀವಿ ಬಹಳಷ್ಟು ಕಡೆ ನಮ್ಮಲ್ಲಿ ಅಥಣಿ ತಾಲೂಕದಲ್ಲಿ ಆಕ್ಸಿಡೆಂಟ್ ಪ್ರಮಾಣ ಬಹಳ ಆಗಿದೆ. ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಕಾರಣ ಅಂದ್ರೆ ಇದಕ್ಕೇನು ರೂಲ್ಸ್ ರೆಗ್ಯುಲೇಷನ್ ಇದಾವೆ ಅದಕ್ಕೆ ನಾವು ಪಾಲನೆ ಮಾಡಂಗಿಲ್ಲ. ಆದ್ರೆ ಈಗ ಇಲ್ಲೇ ಲೋಕಲ್ ನಮ್ಮ ಆರ್ ಟಿ ಓ ಪೊಲೀಸ್ ಆಗೋದ್ರಿಂದ ಅವರು ಎಲ್ಲರಿಗೂ ಒಂದು ಬ್ಯಾರಿ ಟೈಪ್ ಟ್ರೈನಿಂಗ್ ಕೊಟ್ಟು ಅಂತ ಯಾವುದು ದುರ್ಘಟನೆ ಮುಂದಿನ ದಿನಮಾನದಲ್ಲಿ ಆಗಬಾರದು ಅಂತೇಳಿ ಅವ್ರು ನಕ್ಕಿ ನೋಡ್ಕೋತಾರು. ನಮ್ಮ ಎಲ್ಲರ ಸಲುವಾಗಿ ಅವ್ರು ಕೆಲಸ ಮಾಡ್ತಾರು. ನಮ್ಮ ಎಲ್ಲ ಕಾಗವಾಡ ಮತ್ತು ಅತ್ರಿ ಜನರಿಂದ ಲಕ್ಷ್ಮಣ್ ಅನ್ನೋರಿಗೆ ಹೃದಯ ತುಂಬ ಧನ್ಯವಾದ ಕೊಟ್ಟು ನಂದು ಹೇಳ ಮಾತು.